ಇಲ್ಲ ಗೊತ್ತಿಲ್ಲ, ತುಂಬ ಕ್ರೌಡ್ ಆಗ್ತಾ ಇದೆ, ತುಂಬ ಕ್ರೌಡ್ ಆಗ್ತಾ ಇದೆ. ನಾವು ಮತ್ತೆ ಈ ಕಡೆ ಬಂದ್ವಿ ಈಗಾಗಲೇ, ಇಲ್ಲೆಲ್ಲ ಅಲ್ಲೆಲ್ಲ ಫುಲ್ ಆಯಿತು, ಇನ್ನೆಲ್ಲ ಎಕ್ಸಸ್ ಕ್ರೌಡ್ ಸ್ಟಾರ್ಟ್ ಆಗ್ತದೆ. ಮನೆ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಒಂದು 12:30 ಲ್ಯಾಂಡಿಂಗ್ ಆಗ್ತದೆ. ಬಂದ ತಕ್ಷಣ ಏನೋ ಒಂದು 10 ನಿಮಿಷಕ್ಕೆ ಹೋಗೋದು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಇವತ್ತು ಶಿವಮೊಗ್ಗಕ್ಕೆ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಒಂದು ಕಡೆಗೆ ಪುಣ್ಯದ ಕೆಲಸ, ಹೋರಾಟದ ನೆಲೆಯಿಂದ ಯುವಕರ ಭವಿಷ್ಯಕ್ಕೆ ನಾವು ಸಹಕಾರ ಮಾಡೋದು ಭಾಳ ಸಂತಸನೂ ಕೂಡ ತಂದಿದೆ. ಹಾಂ, ಇಲ್ಲ ಅದೇ ನನ್ನ ಆಸೆ ಅದೇ ಇತ್ತು. ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ, ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ, ನನಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು, 5 ಗ್ಯಾರಂಟಿಯಲ್ಲಿ ಒಂದು ಮಾಡಬೇಕಂತ ಇತ್ತು. ಅದು ಕೊನೆದು ಕೊಟ್ಟಿದ್ದಾರೆ, ಯುವಕರ ಭವಿಷ್ಯದ ಕೊಟ್ಟಿದ್ದಾರೆ, ಯುವಕರಿಗೆ ಸಹಕಾರ ಮಾಡೋದು ಕೊಟ್ಟಿದ್ದಾರೆ. ಅದಕ್ಕೆ ಭಾಳ ಇನ್ನೂ ಹೆಮ್ಮೆನೂ ಕೂಡ ಆಗ್ತದೆ. ಮತ್ತು ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇರ್ಬೋದು, ನಮ್ಮ ಪಕ್ಷದವರು ಕೂಡ ಭಾಳ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇನ್ನು 4 ಗ್ಯಾರಂಟಿನ ಭಾಳ ಅದ್ಭುತವಾಗಿ ಜನರಿಗೆ ತಲುಪ್ತಕ್ಕಂಥ ಒಂದು ರೀತಿಯಲ್ಲಿ ಇರೋದ್ರಿಂದ ಜನರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ನಿನ್ನೆ ಸಾಯಂಕಾಲ ಆಗಿರೋದು 67, ಅದಾದಮೇಲೆ 67,000, ಅದು ನಡೀತಾ ಇರ್ತದೆ. ಇಟ್ಸ್ ಆನ್ ಆನ್ಗೋಯಿಂಗ್ ಪ್ರೋಸೆಸ್ಸು, ಅದು ಅವರಿಗೆಲ್ಲ ಡಾಕ್ಯುಮೆಂಟ್ಸು ಅದೆಲ್ಲ ಕೊಡಬೇಕಾಗ್ತದೆ. ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಅಂದರೆ ನಾವು ಈಗೇನಾದ್ರು ಪ್ರಣಾಳಿಕೆಯಲ್ಲಿ ಹೇಳಿ ಕೊಡಲಿಲ್ಲ ಅಂದಿದ್ರೆ ಆಮೇಲೆ ಲೋಕಸಭಾ ಅವ್ರಿಗೂ ಕಾಯ್ತಾರಾ ಬಿ ಜೆ ಪಿಯವರು ಮಾಡ್ದಂಗೆ? ಬಿ ಜೆ ಪಿಯವರಿಗೆ ಅವ್ರಿಗೆ ಯೋಗ್ಯತೆ ಇಲ್ಲ, ಇಂಥ ಕಾರ್ಯಕ್ರಮ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮ ಅವ್ರಿಗೆ ಅವ್ರ ಜೀವನದಲ್ಲಿ ಕೊಟ್ಟೇ ಇಲ್ಲ. ಅವರು ಯಾವ್ದಾದ್ರು ಒಂದು ಹೇಳಿ, ಒಂದು ಹೇಳಿ ಬೇಕಾದ್ರೆ ಯಾವ್ದು ಕಾರ್ಯಕ್ರಮ ಕೊಟ್ಟಾರೆ? ನಿಮಗೆ ಗೊತ್ತ ಅದು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಒಂದು ನಿಮಿಷ, ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ನೀವು ಅದು ಕೇಳಬೇಕು, ನಿಮಗೆಲ್ಲಿ ಗೊತ್ತಾಯ್ತು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಯಾರು ಹೇಳಿದ್ದು? ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಹತ್ರ ಮಾತಾಡಿದೆ, ಒಂದೊಂದು ಗ್ರಾಮ ಪಂಚಾಯತಿಗೆ ಸುಮಾರು ಆವ್ರೇಜ್ ಆಫ್ 8 crores ಪರ್ ಇಯರ್ ಬರೀ ಇಂಥ ಒಂದು ಏನು ಭಾಗ್ಯಗಳಲ್ಲೇ ಕೊಡ್ತಾ ಇದ್ದೀವಿ ನಾವು. ಬರೀ ಇದು 5 ನಾನು ಹೇಳ್ತಾ ಇರೋದು, ಬರೀ 5 ಭಾಗ್ಯಗಳಲ್ಲಿ ಸುಮಾರು 8 crores ಒಂದು ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದೆ, ತಿಳ್ಕೊಳ್ಳಿ. ನನಗನ್ಸುತ್ತೆ ಇದು ಇತಿಹಾಸ. ಅದ್ರ ಜೊತೆಗೆ ಈಗ ಬೇರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಲೇ, ಅದನ್ನ ನಾವೆಲ್ಲರೂ ಕೂಡ ನಾವು ಏನೇನು ಕಾರ್ಯಕ್ರಮ ಮಾಡಿದ್ದೀವಿ ಅದು ಆಗಲೇ ಶುರು ಆಗಿದೆ, ಅದು ಆಗ್ತದೆ. ನೋಡ್ರಿ, ನಾವು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾಡ್ಬೋದೇ ಹೊರತು ಎಲ್ಲ ಮಂದ್ ಜಾತ್ರೆ ಮಾಡಿ ನಮಗಂತೂ ಅಭ್ಯಾಸ ಇಲ್ಲ. ನಾವು ನಮ್ಮ ಊರ ಕಡೆ ಮಾರಿ ಹಬ್ಬ ಮಾಡ್ತೀವಿ ಅಷ್ಟೇ, ನಾವು ಎಲ್ಲ ಮಂದ್ ಜಾತ್ರೆ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ನಾವು ಇದನ್ನ ಕೇಳಬೇಕಾಗ್ತದೆ, ಯಾಕೆಂದ್ರೆ ಯಾರೋ ಒಬ್ರು ಸ್ವಾಮೀಜಿಯವರು ಕೂಡ ಗೌರವಕ್ಕಾಗಿ ನಾನು ಹೋಗೋದಿಲ್ಲ ಅಂಥೇಳಿ ಧಿಕ್ಕರಿಸಿದ್ದಾರೆ ಅದನ್ನು, ಕರೆಕ್ಟ್ ಅವ್ರ ಮನವಿಯನ್ನು. ಅದ್ರ ಬಗ್ಗೆ ಅವರು ಯಾರು ಶಂಕರಮಠ ಸ್ವಾಮೀಜಿಗಳು ಯಾಕೆ ಮಾಡಿದ್ದಾರೆ ಅಂತೇಳಿ ಕೇಳಿ, ಯಾಕೆ ಮಾಡಿದ್ದಾರೆ ಅಂತ ಕೇಳಿ, ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಅದನ್ನೆಲ್ಲ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಕೂಡ ರಾಮನ ಭಕ್ತರೆ, ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಅಲ್ಲ, ಟಾರ್ಗೆಟ್ ಮಾಡೋದಕ್ಕೆ ಆಗೋದಿಲ್ಲ. ಏನು ಟಾರ್ಗೆಟ್ ಮಾಡ್ತಾರೆ ಜನರೆಲ್ಲ ಈಗ ಇವತ್ತು ಆ ಕಾರ್ಯಕ್ರಮಗಳನ್ನು ಅನುಭವಿಸಿ ಅವರು ಅವ್ರ ಜೀವನದಲ್ಲಿ ದಿನಾಗಲೂ ಅದನ್ನ ಅನುಭವಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವ್ರು ಏನು ಟಾರ್ಗೆಟ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.